ನಮಸ್ತೆ, ಈಸಿ ಆಯುರ್ವೇದಕ್ಕೆ ಸ್ವಾಗತ. ನಾನು ಡಾಕ್ಟರ್ ರೆನಿಟಾ ಡಿಸೋಸ. ಇಂದು ನಾವು ಶಿವಗುಟಿಕಾ ಎಂಬ ಪ್ರಸಿದ್ಧ ಆಯುರ್ವೇದ ಔಷಧದ ಬಗ್ಗೆ ತಿಳಿದುಕೊಳ್ಳೋಣ. ಈ ಔಷಧಿಯನ್ನು ಲಿವರ್, ಮೆದುಳು, ಸ್ಪ್ಲೀನ್, ಶ್ವಾಸಕೋಶ, ಮನಸ್ಸು ಮುಂತಾದ ಅಂಗಗಳ ರೋಗ ನಿವಾರಣೆಗೆ ಉಪಯೋಗಿಸುತ್ತಾರೆ. ಈ ಔಷಧಿಯಲ್ಲಿ ಶಿಲಾಜಿತ್, ತ್ರಿಫಲ, ಅಮೃತ ಬಳ್ಳಿ, ಜ್ಯೇಷ್ಠ ಮಧು ಮುಂತಾದ ಪ್ರಸಿದ್ಧ ಆಯುರ್ವೇದಿಯ ಗಿಡಮೂಲಿಕೆಗಳಿವೆ. ಈ ಔಷಧಿಯ ಉಪಯೋಗಗಳು: ಇದನ್ನು ಯಕೃತ್ ಮತ್ತು ಗುಲ್ಮ ಅಸ್ವಸ್ಥೆಗಳಲ್ಲಿ, ಎಸೈಟಿಸ್, ಶ್ವಾಸ ಸಂಬಂಧಿತ ರೋಗಗಳಲ್ಲಿ, ರೈನೈಟಿಸ್, ಬ್ರಾಂಕೈಟಿಸ್, ಕೆಮ್ಮು, ರಕ್ತಹೀನತೆ, ಹೃದಯ ಕಾಯಿಲೆ, ವಾಂತಿ, ಗೌಟಿ ಆರ್ಥ್ರೈಟಿಸ್, ಚರ್ಮ ರೋಗ, ಅಪಸ್ಮಾರ, ಮಾನಸಿಕ ರೋಗ ಇತ್ಯಾದಿ. ವೈದ್ಯರು ಇದನ್ನು IBS ಅಂದರೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಮತ್ತು ಹೈಪೋಥೈರಾಯ್ಡಿಸಮ್ನಲ್ಲಿಯೂ ಕೂಡ ಉಪಯೋಗಿಸ್ತಾರೆ. ಈ ಔಷಧೀಯ ಪದಾರ್ಥಗಳು ಶಿಲಾಜತು, ತ್ರಿಫಲ ಕಷಾಯ ಅಂದರೆ ಹರಿತಕಿ, ವಿವಿಧಕಿ ಮತ್ತು ಆಮಲಕಿಯಿಂದ ಮಾಡಿದ ಕಷಾಯ ಮತ್ತು ದಶಮೂಲ ಕಷಾಯ. ಇದು 10 ಗಿಡಮೂಲಿಕೆಗಳಿಂದ ತಯಾರಿಸಿದ ಕಷಾಯ. ಇದು ಉರಿಯೂತವನ್ನು ನಿವಾರಿಸಲು ಬಳಸಲಾಗುತ್ತದೆ. ಗುಡುಚಿ ಕಷಾಯ, ಪಟೋಲ ಕಷಾಯ, ಇದು ರಕ್ತವನ್ನು ಶುದ್ಧೀಕರಿಸುತ್ತದೆ, ಚರ್ಮದ ಆರೋಗ್ಯವನ್ನು ಸುಧಾರಿಸಲು ಉಪಯುಕ್ತವಾಗಿದೆ. ಮತ್ತು ಬಲ ಕಷಾಯ, ಜ್ಯೇಷ್ಠ ಮಧು, ಇದು ಶ್ವಸನ ಸಂಬಂಧಿತ ರೋಗಗಳಲ್ಲಿ ಉಪಯೋಗಿಸಲಾಗುವ ಅತಿ ಉತ್ತಮ ಗಿಡಮೂಲಿಕೆ. ಮತ್ತು ಗೋಮೂತ್ರ, ಹಾಲು, ಕಾಕೋಲಿ, ಶೀರ ಕಾಕೋಲಿ, ಮುಸ್ತ, ಪುಷ್ಕರ ಮೂಲ, ಚಿತ್ರಕ, ರಾಸ್ನ, ಮೇಧ, ಮಹಾಮೇಧ, ರೆದ್ದಿ, ಚವ್ಯ, ಗಜಪಿಪ್ಪಲಿ, ಪಾಠ, ಜೀವಕ, ಋಷಭಕ, ದಂತಿ, ವಿದಾರಿ, ಕ್ಷೀರ ವಿದಾರಿ, ವೀರ, ತೆಂಗಿನಕಾಯಿ, ಶಾಲಾಪರ್ಣಿ, ಕೃಷ್ಣಪರ್ಣಿ, ಕರ್ಕಟ ಶೃಂಗಿ, ನೆಲ್ಲಿಕಾಯಿ, ತ್ರಿಕಟು, ಇದು ಶುಂಠಿ, ಮೆಣಸು ಮತ್ತು ಪಿಪ್ಪಲಿ, ಈ 3 ಗಿಡಮೂಲಿಕೆಗಳ ಸಂಯೋಜನೆಯಾಗಿದೆ. ಹಾಗೂ ತಾಲೀಸ ಪತ್ರ, ವಿದಾರಿ ಪುಡಿ, ವಂಶ, ಏಲಕ್ಕಿ, ದಾಲ್ಚೀನಿ ಪತ್ರ, ನಾಗಕೇಶರ, ಎಳ್ಳೆಣ್ಣೆ, ತುಪ್ಪ, ಜೇನು, ಸಕ್ಕರೆ ಮತ್ತು ಜಾತಿ ಪುಷ್ಪ. ಇದರ ಉಲ್ಲೇಖ ವೈಶಜ್ಯ ರತ್ನಾವಳಿಂಬ ಆಯುರ್ವೇದ ಪಠ್ಯಪುಸ್ತಕದಲ್ಲಿದೆ. ಈ ಔಷಧಿಯ ಪ್ರಮಾಣ ಮತ್ತು ಅಡ್ಡ ಪರಿಣಾಮಗಳು: ಔಷಧದ ಪ್ರಮಾಣ ಮತ್ತು ತೆಗೆದುಕೊಳ್ಳುವ ಸಮಯವು ಸೂಚಿಸುವ ವೈದ್ಯರ ನಿರ್ಧಾರವನ್ನು ಅವಲಂಬಿಸಿರುತ್ತದೆ. ಸಾಮಾನ್ಯವಾಗಿ ಇದನ್ನು ದಿನಕ್ಕೆ 6 ಗ್ರಾಂ ಪ್ರಮಾಣದಲ್ಲಿ ನೀಡಲಾಗುತ್ತದೆ. ಇದನ್ನು ಹಾಲು, ದಾಳಿಂಬೆ ರಸ, ಒಣ ದ್ರಾಕ್ಷಿ, ಸೂಕ್ತವಾದ ಆಸವ ಅಥವಾ ಅರಿಷ್ಟದೊಂದಿಗೆ ರೋಗದ ಲಕ್ಷಣದ ಆಧಾರದ ಮೇಲೆ ನೀಡಲಾಗುತ್ತದೆ. ಈ ಔಷಧಿಯೊಂದಿಗೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಆದರೆ ಈ ಔಷಧಿಯನ್ನು ಕೇವಲ ವೈದ್ಯರ ಸಲಹೆ ಮೇರೆಗೆ ಮಾತ್ರ ತೆಗೆದುಕೊಳ್ಳುವುದು ಉತ್ತಮ. ಈ ಔಷಧಿಯನ್ನು ಅನೇಕ ಆಯುರ್ವೇದ ಫಾರ್ಮಾ ಕಂಪನಿಗಳು ತಯಾರಿಸುತ್ತಾರೆ. ಉದಾಹರಣೆಗೆ SDM ಫಾರ್ಮಸಿ, ನಾಗಾರ್ಜುನ ಇತ್ಯಾದಿ. ಇದರ ಸವಿರ್ಯತ ಕಾಲ ಉತ್ಪಾದನೆ ದಿನಾಂಕದಿಂದ 2 ವರ್ಷಗಳವರೆಗೆ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ವಂದನೆಗಳು. ಆಯುರ್ವೇದದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಭೇಟಿ ನೀಡಿ easyayurveda.com.